ನನಗೆ ಕುತೂಹಲ ಈಗ ಈ ಸಾಲ್ಟ್ ಅಂಡ್ ಪೆಪರ್ ಲುಕ್ ಈ ಸಾಲ್ಟ್ ಅಂಡ್ ಪೆಪರ್ ಅಲ್ಲಿ ಬರಿ ಪೆಪರ್ ಇದೆ ಪರಾವಡಿ ಸಿನಿಮಾದಲ್ಲಿ ಮೇವ್ ಮೋಸ್ಟ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣ್ತಾ ಹೆಂಗೆ ಸರ್ ಈ ಐಡಿಯಾ ಒಳ್ದಿದ ಹೆಂಗೆ ಅಂತ ಈ ತರ ಒಂದು ಲುಕ್ ನಾನು ಆ ಕಾಣಿಸ್ತೀನಿ ಅಥವಾ ಈ ಒಂದು ಲುಕ್ ಟ್ರೈ ಮಾಡ್ಬೋದು ಅಂತ ಅಲ್ಲ ನನಗೆ ಯಾವಾಗ್ ಅನಸ್ತಿ ಈಗ ಅನ್ಸ್ತು ಸೊ ಈ ಕೊರೋನಾ ಟೈಮ್ ಅಲ್ಲಿ ಮನೇಲಿದ್ದಾಗ ಆ ಶೇವಿಂಗ್ ಹೋಟೆಲ್ ಬಿಸಿನೆಸ್ ಆಗ್ಲಿ ನಮ್ಮ ಈವೆಂಟ್ಗಳಾಗ್ಲಿ ಯಾವ್ದೂ ಇರ್ಲಿಲ್ಲ ಮನೇಲಿದ್ದಾಗ ಸ್ವಲ್ಪ ಸಣ್ಣ್ ಸಣ್ ಗಡ್ಡ ಇದೆಲ್ಲ ಬಂದಿತ್ತು ಸ್ವಲ್ಪ ಬ್ಲ್ಯಾಕು ವೈಟು ಇದೆಲ್ಲ ಮಿಕ್ಸ್ ಆಗಿತ್ತು ಮನೆಯಲ್ಲಿ ನಗಕ್ಕೆ ಶುರು ಮಾಡಿಬಿಟ್ಟಿದ್ರು ಅಂದರೆ ನಾವು ಸಣ್ಣ ವಯಸ್ಸಿಂದಲೂ ಈ ಹೋಟೆಲ್ ಫೀಲ್ಡಲ್ಲಿ ಬಿಸ್ನೆಸ್ ಫೀಲ್ಡಲ್ಲಿರುವ ಕಾರಣ ದಿನ ಕ್ಲೀನ್ ಶೇವ್ ನೀಟಾಗಿ ಟ್ರಿಮ್ ಆಗಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಯಾವ್ದು ಗಡ್ಡ ಗಡ್ಡದವರನ್ನೆಲ್ಲ ನಾವು ವೇಟರ್ ಆಗೋ ಕುಕ್ ಆಗೋ ಮ್ಯಾನೇಜರ್ ಆಗೋ ತಗೊಳ್ಳೋದಿಲ್ಲ ನೀವು ಗಡ್ಡ ಶೇವ್ ಮಾಡಿದ್ರೆ ಕೆಲಸಕ್ಕೆ ಬನ್ನಿ ಇಡಿದ್ರೆ ಕಳಿಸಿ ಹೇಳುವಂಥ ಶಿಸ್ತು ವ್ಯಕ್ತಿತ್ತು ನಮ್ಮದು ಆಮೇಲೆ ಈಗ ಈ ಮಹಬಲನ ಪಾತ್ರ ಕರಾವಳಿಯಲ್ಲಿ ಮಹಾಬಲ ಪಾತ್ರ ತುಂಬಾ ಮೆಚೂರ್ ಆಗಿ ಕಾಣಿಸಬೇಕು ಗಡ್ಡ ಗಿಡ್ಡ ಅಣಿಸ್ಕೊಂಬಿಟ್ರೆ ಎಲ್ಲೂ ಅದು ನ್ಯಾಚುರಾಲಿಟಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಆರು ಹೇಳ ತಿಂಗಳು ಬೇರೆ ಯಾವುದೋ ಸಿನಿಮಾ ನೀವು ಮಾಡ್ಬೇಡಿ ಇದಕ್ಕೋಸ್ಕರ ಗಡ್ಡ ಬಿಡಿ ಅಂತೇಳಿ ಇನ್ಸಿಸ್ಟ್ ಮಾಡಿದ್ರು ತುಂಬಾ ಕಿರಿಕಿರಿ ಅನಿಸ್ತು ತರಾ ಹಿಂಸೆ ಹಿಂಸೆ ಅನಿಸೋದ್ರೆ ನನಗೆ ಗಡ್ಡ ಈ ಬಿಳಿ ಕೂದಲು ಬಂಕಿ ಕ್ಯಾಪ್ ಹಾಕೊಂಡು ಗಳು ಹಾಕೊಂಡು ಓಡುವಂಥ ಬಂದಿತ್ತು ಆಮೇಲೆ ಆಮೇಲೆ ಅದನ್ನ ಎಂಜಾಯ್ ಶುರು ಶುಬಿಡಿದ್ರು ಚೆನ್ನಾಗಿ ತಕ್ಷಣ ಎಂಜಾಯ್ ಮಾಡಕ್ಕೆ ಮಾಡಿದೆ ತುಂಬಾ ಜನ ಅದನ್ನು ಖುಷಿ ಪಡ್ತಾ ಇದಾರೆ ತುಂಬಾ ಜನ ಇದ್ದಕ್ಕಿದ್ದ ಮಿತ್ರ ಸಣ್ಣ ಆಗ್ಬಿಟ್ರು ಶುಗರ್ ಬಂದಿರಬೇಕು ಅಥವಾ ಏನಾದರೂ ತಪ್ಪಿದೆಯೋ ತಪ್ಪಿದೆಯೋನೋ ಅಥವಾ ಏನೋ ನಿರಾಶೆಯಲ್ಲಿದ್ದಾರೆನೋ ಗಡ್ಡ ಬಿಟ್ಕೊಂಡಿದ್ದಾರೆ ಅಂತೆಲ್ಲ ಎತ್ಕೊಂಡಿದ್ದಾರೆ ಅಲ್ಲ ಎಲ್ಲವೂ ಕೂಡ ಸಿನಿಮಾಗೋಸ್ಕರ ಕರಾವಳಿಗೋಸ್ಕರ ಕರಾವಳಿಯಿಂದಾಗಿ ನನ್ನ ಲಕ್ ಬದಲಾಗಿದೆ ಈಗ ದುನಿಯಾ ವಿಜಯವರ ಸಿನಿಮಾದಲ್ಲಿ ಇದೇ ಲುಕ್ಕಲ್ಲಿ ಕಾಣಿಸ್ಕೋತಾ ಇದ್ದೀನಿ ಕಲಿವೀರ ನಿರ್ದೇಶಕರ ಸಿನಿಮಾದಲ್ಲಿ ಇದೇ ಲುಕ್ಕಲ್ಲಿ ಕಾಣಿಸ್ಕೋತಾ ಇದ್ದೀನಿ ಬೇನಾಮಿ ಅನ್ನೋ ಸಿನಿಮಾದಲ್ಲಿ ಇದೇ ಲುಕ್ಕಲ್ಲಿ ಕಾಣಿಸ್ಕೋತಾ ಇದ್ದೀನಿ ಎಲಾಕುನ್ನಿ ಅನ್ನೋ ಸಿನಿಮಾದಲ್ಲಿ ಇದೇ ಲುಕಲ್ಲಿ ಕಾಣಿಸ್ಕೋತಾ ಇದ್ದೀನಿ ತಮಿಳಲ್ಲಿ ಒಂದು ಸಿನಿಮಾ ಇದೇ ಲುಕಲ್ಲಿ ನನ್ನ ಕೇಳ್ತಾ ಇದ್ದಾರೆ ಆಲ್ರೆಡಿ ಒಂದು ಮಲಯಾಳಮಲ್ಲಿ ಅಕ್ಟೋಬರಿಂದ ಒಂದು ಇದೇ ಲುಕಲ್ಲಿ ಒಂದು ಸಿನಿಮಾ ಕ್ಯಾರಿ ಆಗ್ತಾ ಇದ್ದರೆ ತಮಿಳವರಿಗೆ ಅವರಿಗೆ ತೆಲುಗುನವರಿಗೆ ನಾನು ಫ್ರೆಶ್ ಆರ್ಟಿಸ್ಟೆ ನನ್ನ ನನ್ನ ಫಾಸ್ಟ್ ಅವರು ನನ್ನ ನನ್ನ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ನಾನು ಕಾಮಿಡಿಯನ್ನು ಕಾಮಿಡಿ ಮಾಡ್ತಾ ಇದ್ರು ಬಟ್ ಇಲ್ಲಿ ಕಷ್ಟ ಇದೆ ಏ ಹ್ಯೂಮ್ ಹ್ಯೂಮರಿಷ್ಟು ಮಿತ್ರ ಇದ್ದಕ್ಕಿದ್ದಂಗೆ ಸೀರೀಸ್ ನೋಡು ಅಂತ ಹೇಳಿದ್ರೆ ನನ್ನನ್ನು ಇಷ್ಟು ವರ್ಷದಿಂದ ನನ್ನನ್ನು ಸಾಕ್ತಾಯಿದ್ದಂಥ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಂಥ ಏನು ಅಭಿಮಾನಿ ವರ್ಗ ಏನಿದ್ದಾರೆ ಅವರಿಗೆ ನಾನು ಕ್ಲೀಶೆ ಅನಿಸ್ಬೋದು ಏನಪ್ಪ ಹಿಂಗಿದ್ದ ಹಿಂಗಾಗ್ಬಿಟ್ಟಲ್ಲ ಒಪ್ಕೊಳ್ಳೋಬೋದು ಒಪ್ಪದಿರಲಿಕ್ಕೂ ಸಾಧ್ಯ ಇದೆ ಬಟ್ ನಟನಾಗಿ ನನ್ನನ್ನು ಪ್ರೂವ್ ಮಾಡುವಂಥ ಅವಕಾಶಗಳು ಬೇಕಾದಷ್ಟು ಬೇರೆ ಭಾಷೆಗಳಲ್ಲಿದೆ ಅನ್ನೋ ನಂಬಿಕೆ ನನಗಿದೆ ಬಟ್ ಇಲ್ಲೂ ಕೂಡ ಜನ ನನ್ನ ಒಪ್ಕೋತಾರೆ ಯಾಕೆಂದರೆ ಕರಾವಳಿ ಪೋಸ್ಟರ್ ವೈರಲ್ ಆಗಿದೆ ಈಗ ನನ್ನ ಫೋಟೋ ಶೂಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಇಮ್ಯಾಜಿನೇಷನ್ ಅನ್ನು ಒಪ್ಕೊಂಡು ನಾನು ಯಾವತ್ತು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿದ ರೀತಿಯಲ್ಲಿ ಅಪ್ರಿಷಿಯೇಷನ್ ಪಡ್ಕೋತಾ ಇದ್ದೆ ಯಾವ ಪೇಜ್ ಹೋದ್ರು ನಾನೇ ಕಾಣಿಸ್ಕೋತಾ ಇದ್ದೀನಿ ಅಷ್ಟು ಕಮೆಂಟ್ಗಳು ಬರ್ತಾ ಇದೆ ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ದೆ ಟ್ರೋಲ್ ಪೇಜ್ ನವರು ನನ್ನ ಬಹಳ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಲ್ಲ ನನಗೆ ರೀಚ್ ಮಾಡಿಸ್ತಾ ಇದ್ದಾರೆ ವೆರಿ ವೆರಿ ಥ್ಯಾಂಕ್ಫುಲ್ ಟು ಸೋಷಿಯಲ್ ಮೀಡಿಯಾ ತೂಕ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ರೆ ಅಂತ ಬಗ್ಗೆ ನಾನು ಕೇಳ್ಬೋದು ನನಗೆ ಇದೆ ನಾನು ರಾಗ ಸಿನಿಮಾಗೋಸ್ಕರ ತೊಂಬತ್ತೈದು ಕೆ ಜಿ ಇದ್ದಂತ ನಾನು ಎಪ್ಪತ್ತೆರಡು ಕೆ ಜಿಗೆ ಬಂದಿದ್ದೆ ಆಮೇಲೆ ಪ್ರಸಂಗ ಸಿನಿಮಾಗೋಸ್ಕರ ಎಪ್ಪತ್ತೆರಡು ಕೆ ಜಿ ಇದ್ದಂತ ನಾನು ತೊಂಬತ್ತ್ಮೂರು ಕೆ ಜಿ ತೊಂಬತ್ತೈದು ಕೆ ಜಿಗೆ ಬಂದಿದ್ದೆ ಹೆಚ್ಚು ಕಮ್ಮಿ ತೊಂಬತ್ತೆಂಟು ಕೆ ಜಿ ವರೆಗೂ ನಾನು ದಡ್ಪಟ್ಟಿದ್ದೆ ಮನೇಲಿ ಕೂತಿದ್ದು ಏನು ಪ್ರಯೋಜನ ಚೆನ್ನಾಗಿ ಅಡುಗೆ ಮಾಡ್ತೀನಿ ಒಳ್ಳೆಯ ಪಾರ್ಟಿ ಮಾಡ್ತೀನಿ ಸ್ನೇಹಿತರು ಏನು ಕಮ್ಮಿ ಇಲ್ಲ ನೀಟಾಗಿ ಊಟ ತಿನ್ನಿ ಎಲ್ಲ ಚೆನ್ನಾಗಿರುಕ ಸ್ವಲ್ಪ ಮೈ ಮಾರ್ತಿದ್ದು ಹೌದು ನಾನು ಇವರು ಬಂದು ಕತೆ ಹೇಳಿದಾಗ ನಾನು ತೊಂಬತ್ತೈದು ಕೆ ಜಿ ತೊಂಬತ್ತಾರು ಕೆ ಜಿ ಇದ್ದೆ ಈಗ ಎಪ್ಪತ್ತ ಒಂಬತ್ತು ಕೆ ಜಿಗೆ ಬಂದಿದ್ದೀನಿ ಇನ್ನೂ ಸೊ ನನ್ನ ಯಂಗರ್ ವರ್ಷನಿಗೋಸ್ಕರ ಒಂದು ಎಪ್ಪತ್ತೆರಡು ಕೆ ಜಿ ಎಪ್ಪತ್ತು ಕೆ ಜಿವರೆಗೆ ವರೆಗೆ ನಾನು ಬರಬೇಕು ಬೆಳಿಗ್ಗೆದ್ದು ಒಂದು ಒಂದೂವರೆ ಗಂಟೆಗಳ ಕಾಲ ನಾನು ಕಾರ್ಡಿಯೋ ಮಾಡ್ತೀನಿ ಆಮೇಲೆ ಸ್ವಲ್ಪ ಮಸಲ್ ವರ್ಕೌಟ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಡಯಾಟ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಯಿ ಕಟ್ಕೊಂಡು ಮಾಡ್ತಾ ಡೆಡಿಕೇಶನ್ ಇದ್ದೇ ಇದೆ ಯಾಕಂದರೆ ಜನರ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಏನಾದರೂ ಕಳ್ಕೊಬೇಕು ನಾವು ಕಳ್ಕೋಬೇಕಾಗುತ್ತೆ ನಾನು ಕಳ್ಕೊಂಡು ಅದನ್ನು ಪಡ್ಕೊತಾ ಇದ್ದೀನಿ ಅಂತ ನನ್ನ